ನವೆಂಬರ್ ಇಪ್ಪತ್ನಾಲ್ಕು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ನಾಲ್ಕು ಹದಿನಾರು ಬಿದ್ದು ಹೋಗಿರುವ ಸ್ಥಿತಿಯಲ್ಲಿರುವ ನಮ್ಮ ಎಲ್ಲಾ ಲಕ್ಷಣಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ರೀತಿಯಲ್ಲೇ ನಮ್ಮ ಮನಸ್ಸಾಕ್ಷಿಯನ್ನು ಸಹ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಹೀಗೆ ನಮ್ಮ ಮನಸ್ಸಾಕ್ಷಿಯನ್ನು ನಿಯಂತ್ರಿಸಿಕೊಳ್ಳಬೇಕಾದರೆ ಅದಕ್ಕೊಂದು ನಿಯಮವಿದೆ ನಮ್ಮ ಮನಸ್ಸಾಕ್ಷಿ ಒಂದು ಗಡಿಯಾರವಿದ್ದಂತೆ ಅದರ ಮುಖಫಲಕ ಗಂಟೆಗಳಿಂದ ಸರಿಯಾದ ರೀತಿಯಲ್ಲಿ ಗುರುತಿಸಲಾಗಿರುತ್ತದೆ ಗಡಿಯಾರವು ಸರಿಯಾದ ಸಮಯವನ್ನು ತೋರಿಸಬೇಕಾದರೆ ಅದರ ಪ್ರಧಾನ ಸುರುಳಿಯನ್ನು ಅಂದರೆ ಮೇನ್ ಸ್ಟ್ರಿಂಗ್ ಚಾಲನೆಯ ಸ್ಥಿತಿಯಲ್ಲಿರುವುದು ಅವಶ್ಯ ಆಗ ನಮಗೆ ಗಡಿಯಾರವು ಸರಿಯಾದ ಸಮಯವನ್ನು ತೋರಿಸುತ್ತದೆ ಅದೇ ರೀತಿ ನಮ್ಮ ಮನಸ್ಸಾಕ್ಷಿಯು ಸರಿ ಮತ್ತು ತಪ್ಪನ್ನು ತೋರಿಸುತ್ತದೆ ಅಂದರೆ ಈ ಸರಿ ತಪ್ಪುಗಳು ಸತ್ಯವಾಗಿವೆಯೇ ಎಂಬುದನ್ನು ನೂತನ ಮೇನ್ ಸ್ಟ್ರಿಂಗ್ ಆಗಿರುವ ನೂತನ ಹೃದಯ ಮತ್ತು ನೂತನ ಚಿತ್ತಗಳನ್ನು ನಿಯಂತ್ರಿಸುವುದರ ದೇವರ ವಾಕ್ಯದಲ್ಲಿ ಪ್ರೀತಿ ಎಂಬ ನಿಯಮವು ಪ್ರಕಟವಾಗಿದೆ